Adaitam, Adaram, Vimramsata, Ananda Tirtham Phalam, Vedita Patrayapam, Mukhya Siddhanta Dudhvanta, Vithumshna Shakshaha, Dedi Taketa Nipatadam Nohanambare, Attikatra Kalpoyam, Pratyatika Kesari, Vyasatita Gurupuya, Asmishta Sate, Tapo Vijaya Vritkyari, Satgunhuga Karanam, Vairaja Guru Mundi, Ekriptashya, Ujjaya Raghavindaya, Sachidramataya, Apatatam Kalpurukshaya Natam Kamadhinavi, Durvayu Dhantarave, Vaishnavindi Varendave, Shri Raghavindu Guru Namutinti Adave, Apad Malipariantam, Guru Namakim Smare, Tenavik Naha Prashanti, Sitintam Norata, Harihivom, Shri Guru Pishwanamaha. Ivatina Dina, Vara Lakshmi Vrata, Madhida Sandarbhavagi, Vara Lakshmi and Thelidre, Vara Sheshnadanta, Narayan and Zatari Lakshmi Puja Marbek and Theli, Adake, Puro Pitikavagi, Mira Hilidin and Thelidre, the Kabyakto Pasanelli, Arjuna Kela Prashna Gitelli, Krishna Hildanta Matu. Klesho dikatarastesham, avyakta saktatesham, avyakta hiridukham, dehot biravapite and thildante. Klesho dikatara, bhala kashta lakshmi opasana madidare. Adakke avyakta opasana, adu a markadalli hode dukkham andre samskrutadalli saru anta onde artha alla. Dukkham andre extremely difficult, atyanta kashta anta helidare. Adakke adu atyanta kashta anta helidare, matte yen madbeku, yaku compare madbeku. Lakshmi upasana kashta, Narayana ibbara upasana madadakke Lakshmi heltanu obbalanne nanu upasana madanu shapa kodtini anta ondu kade Lakshmi heltanu Bhagavanta nannu marathu nanna upasana madabedi anta Lakshmi warning kodtaalu adarinda ibbara upasanayannu madbeku anta heli adakke ondu olle markavannu tosta dvasha stotradalli acharyaru namage prachalita paatadalli 7ne stotravagi hakiddare adare ಋಷಿಕೇಶ ತೀರ್ಥರ ಪಾಠದಲ್ಲಿ ಅದು ಮೊದಲನೇ ಸ್ತೋತ್ರವಾಗಿದೆ ಅದನ್ನು ಈ ವಿಧವಾಗಿ ಶ್ರೀ ಸ್ತುತಿ ಅಂತಲೂ ಅದು ಪ್ರಖ್ಯಾತವಾಗಿದೆ ಅದು ಹೀಗೆ ಶುರು ಆಗುತ್ತೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧಮೋಕ್ಷಾ ಯಸ್ಯ ಅಪಾಂಗ ಲವಮಾತ್ರ ಊರ್ಜಿತಾಸ ಶೀಜಿತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ ಅಂತ ಹೇಳಿ ಮೂರು ಪಾದಗಳು ಲಕ್ಷ್ಮಿಯನ್ನು ಹೊಗಳುತ್ತೆ ನಾಲ್ಕನೇ ಪಾದ ಆ ಲಕ್ಷ್ಮಿಯನ್ನು ಕೂಡ ನಿಯಮನ ಮಾಡುವ ನಾರಾಯಣನ್ನು ಹೊಗಳುತ್ತಾ ಅಂತಹ ನಾರಾಯಣ ಅವನಿಗೆ ನಾನು ನಮಸ್ಕರಿಸುತ್ತಾ ಇದ್ದೀನಿ ಅಂಥೇಳಿ ಲಕ್ಷ್ಮಿಗೂ ನಮಸ್ಕಾರ ಮಾಡುವುದು ಆದ ಮೇಲೆ ಅವಳನ್ನು ನಿಯಮನ ಮಾಡುವಂತಹ ನಾರಾಯಣನಿಗೂ ನಮಸ್ಕಾರ ಮಾಡುವ ಒಂದು ಸುಲಭ ಉಪಾಯವನ್ನು ಇಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ಇವೆಲ್ಲ ಭಗವಂತ ಮಾಡುವ ವ್ಯಾಪಾರಗಳಲ್ಲಿ ಲಕ್ಷ್ಮಿಯ ಕೈ ಎಲ್ಲಿದೆ ಅಂತ ಲಕ್ಷ್ಮಿ ಇವೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಇದು ನಾರಾಯಣ ಮಾಡ್ತಾನಾ ಲಕ್ಷ್ಮಿ ಮಾಡ್ತಾಳಾ ಅಂತ ಹೇಳಿದರೆ ಲಕ್ಷ್ಮಿ ಮಾಡ್ತಾಳೆ ಒಳಗಿರುವ ನಾರಾಯಣನು ಮಾಡ್ತಾನೆ ಯಾರು ಸ್ವತಂತ್ರರಾಗಿ ಮಾಡುವುದಿಲ್ಲ ಮಾಡಿ ಮಾಡಿಸುವ ನಾರಾಯಣ ಯಾರ ಮೂಲಕವಾಗಿ ಮಾಡಿಸುತ್ತಾ ಇದ್ದಾನೆ ಲಕ್ಷ್ಮಿಯ ಮೂಲಕವಾಗಿ ಮಾಡಿಸುತ್ತಾ ಇದ್ದಾನೆ ಆದ್ದರಿಂದ ಇದೇ ವಿಷಯ ನಮಗೆ ಅಮೃಣಿ ಸೂಕ್ತದಲ್ಲಿ ಬರುತ್ತೆ ಅಮೃಣಿ ಸೂಕ್ತದಲ್ಲಿ ನೀವೆಲ್ಲ ನೋಡಿದಂತೆ ಅಲ್ಲಿ ಬರುತ್ತೆ ಮಯಾಸೋ ಅನ್ನಮತಿ ಯೋ ವಿಪಶ್ಯತಿ ಯ ಪ್ರಾಣಿತಿ ಏಯೈನ್ ಶುಣೋತ್ಯುಕ್ತ ಅಮಂತವೋ ಮಾಂತ ಉಪಕ್ಷಿಯಂತಿ ಶುದ್ಧಿಶ್ರುತ ಸದ್ಧಿವಂತೆ ವದಾಮಿ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾಳೆ ಲಕ್ಷ್ಮೀ ತಾನು ಸ್ವಯಂ ಆ ಅಮೃಣಿ ಸೂಕ್ತದಲ್ಲಿ ಹೇಳುವಂತಹ ಮಾತು ಏನಂತ ಹೇಳಿದ್ರೆ ಮಯಾಸೋ ಅನ್ನಮತಿ ಯೋ ವಿಪಶ್ಯತಿ ಯಾರಾದರೆ ಒಂದು ಊಟ ಮಾಡುವನು ಊಟ ಮಾಡಬೇಕಂದ್ರೆ ನನ್ನಿಂದಲೇ ಆಗತ್ತೆ ಈ ಒಂದು ಒಬ್ಬನು ವಿಪಶ್ಯತಿ ಒಂದು ಚಿಂತನೆ ಮಾಡ್ತಾನೆ ಜ್ಞಾನ ಕೆಲಸ ಮಾಡ್ತಾ ಇದ್ದಂತೆ ಅದು ನನ್ನಿಂದಲೇ ಆಗತ್ತೆ ಸೊ ಅದೇ ವಿಧವಾಗಿ ಯ ಪ್ರಾಣಿತಿ ಅವನು ಪ್ರಾಣಗಳು ಒಂದು ಪ್ರಾಣ ಮಾರ್ಗದ ಅಂದರೆ ಜೀವಂತ ಇದ್ದಾನಂದರೆ ಅದು ನನ್ನಿಂದಲೇ ಆಗತ್ತೆ ಅಂಥೇಳಿ ಈ ಶುಣೋತ್ಕಿಕ್ತಂ ಒಂದು ಮಾತೊಬ್ಬನು ಕೇಳುವ ಶಕ್ತಿ ಇದೆ ಶ್ರವಣ ಶಕ್ತಿ ಇದೆ ಅಂದರೆ ಅದು ನನ್ನಿಂದಲೇ ಆಗುತ್ತೆ ಅಂತ ಹೇಳ್ತಾ ಯಾರಾದರೆ ಒಂದು ನಿರಪರಾಧಿಗಳಂದರೆ ಒಂದು ಅಂದರೆ ಸಾಮಾನ್ಯವಾಗಿ ನಿರಪರಾಧಿಗಳು ಸಾಮಾನ್ಯ ಅರ್ಥದಲ್ಲಿ ಅಂತಹ ಇರುವಂತಹವರು ಕೂಡ ನನ್ನ ಹತ್ತಿರ ಇರ್ತಾರೆ ಮಾಂ ತಾನೆ ಉಪಕ್ಷಿಯಂತಿ ನನ್ನ ಹತ್ತಿರ ಇದು ಅವರು ಬಾಳ್ತಾರೆ ಅಂತ ಹೇಳಿ ಶುದ್ಧಿಶ್ರುತ ಸದ್ಧಿವಂತೆ ವದಾಮಿ ಅದು ನಾನು ನಿನಗೆ ಕೇಳಬೇಕಾಗಿದ್ದನ್ನು ಹೇಳ್ತಾಯೇನೆ ಕೇಳು ಅಂತ ಹೇಳ್ತಾ ಲಕ್ಷ್ಮೀದೇವಿ ಮುಂದುವರಿಸ್ತಾಳೆ ಎಲ್ಲ ಆಯ್ತು ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಂಡಂ ತಂ ಋಷಿಂ ತಂ ಸುಮೇಧಾಂ ಅಂಥೇಳಿ ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಸಹಿತ ನಿಯಮನ ಮಾಡುವವಳು ನಾನೇ ಆಗಿದ್ದೀನಿ ಎಲ್ಲರನ್ನು ನಾನೇ ನಿಯಮನ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟು ಹೇಳಿದ ಮೇಲೆ ಏನಪ್ಪ ಲಕ್ಷ್ಮೀದೇವಿ ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಾರಲ್ವಾ ಅಂತ ಹೇಳಿದೆ ಮಮ ಯೋನಿರ ಸ್ವಂತ ಸಮುದ್ರೆ ಅಂಥೇಳಿ ನನಗೆ ಮೂಲಭೂತನಾದವನು ನನಗೂ ಪ್ರೇರಕನಾದವನು ನನಗೆ ಕಾರಣಭೂತನಾದವನು ನನ್ನನ್ನು ನೇಮನ ಮಾಡುವವನು ಸರ್ವೋತ್ತಮನಾದ ಭಗವಂತ ಶ್ರೀಹರಿಯ ಸಮುದ್ರದಲ್ಲಿ ಮಳಗಿದ್ದಾನೆ ಅವನೇ ನನಗೂ ಕಾರಣಭೂತನಾಗಿದ್ದಾನೆ ಅಂಥೇಳಿ ಪರಮಾತ್ಮನದೇ ಎಲ್ಲವೂ ತನ್ನದು ಏನೂ ಅಲ್ಲ ಅಂಥೇಳಿ ಕೊನೆದಾಗಿ ಲಕ್ಷ್ಮಿ ಹೇಳ್ತಾಳೆ ಅದೇ ಭಾವವನ್ನು ಈ ಪದ್ಯವು ಕೂಡ ನಮ್ಗೆ ಹೇಳುತ್ತೆ
ವಿಶ್ವ ಅಂದರೆ ಸಮಸ್ತ ಚರಾಚರ ಜಗತ್ತು ಅಂಡಪಿಂಡ ಬ್ರಹ್ಮಾಂಡಗಳು ಯಾವುದಿದೆ ಅವೆಲ್ಲವನ್ನು ಕೂಡ ಇದರ ಸ್ಥಿತಿ ಮೊದಲು ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಸೃಷ್ಟಿ ಹೇಳಬೇಕಲ್ವಾ, ಸ್ತ್ರೀ ಮೊದಲು ಹೇಳ್ತಾ ಇದ್ದಾರಲ್ವಾ ಅಂತ ಹೇಳಿದರೆ, ನಮಗೆ ಸೃಷ್ಟಿಯ ಕಾರ್ಯಕ್ಕಿಂತ ಸ್ಥಿತಿ ಕಾರ್ಯ ನಮ್ಮ ಕಣ್ಣಿಗೆ ಮೊದಲು ಕಾಣಿಸುತ್ತೆ. ಇದ್ದೀವಿ ನಾವೆಲ್ಲ ಇದ್ದೀವಿ, ಸ್ಥಿತಿ ಕಾರ್ಯ ನಮ್ಮ ಕಣ್ಣಿಗೆ ಮೊದಲು ಕಾಣಿಸುತ್ತೆ. ಅದಕ್ಕೆ ಮೊದಲು ಸ್ಥಿತಿ ಹೇಳ್ತಾ ಇದ್ದಾರೆ. ಸೊ ಸೃಷ್ಟಿಯನ್ನು ಹೇಳ್ತಾ ಇಲ್ಲ, ಸ್ಥಿತಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಸ್ಥಿತಿ ಆದಮೇಲೆ ನಮ್ಮ ಕಾಣಿಸೋದು ನಮ್ಮ ಕಣ್ಣು ಮುಂಚೆ ನಮಗೆ ತಿಳಿಯ ಭಾಳ ಕ್ಲೋಸ್ ಆಗಿರೋರು ಹೋಗೋದು ಇವೆಲ್ಲ ಆಗುತ್ತೆ. ಆದ್ದರಿಂದ ಪ್ರಳಯ ಕಾರ್ಯವು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆವಾಗ ನಾವು ಸೃಷ್ಟಿಯನ್ನು ಮಕ್ಕಳು ಹುಡ್ತಾರೆ, ಆಮೇಲೆ ಸೃಷ್ಟಿಯ ಚಿಂತನೆ ಮಾಡ್ತೀವಿ. ಸೊ ಆದ್ದರಿಂದ ಈ ಇದಕ್ಕೆ ಈ ಜಗದ ಇರವು ಅಳಿವು ಸೃಷ್ಟಿ ಇದರ ಬನ್ನಂಜಿಯವರು ಇದನ್ನು ಸುಂದರವಾಗಿ ಆನಂದಮಾಲಾ ಅಂತ ಅಲ್ಲಿ ಅದರಲ್ಲಿ ಕನ್ನಡದಲ್ಲಿ ಹೇಳಿದ್ದಾರೆ. ಅವರು ಪ್ರಯೋಗ ಮಾಡಿದ ಶಬ್ದಗಳು ಇಂತಹ ಶಬ್ದಗಳಿಂದ ಪ್ರಯೋಗ ಮಾಡಿದ್ದಾರೆ. ಸೊ ಈ ಜಗತ್ತಿನ ಇರುವು ಇದು ಇರುವುದು ಅಳಿವು ಅಂದರೆ ಪ್ರಳಯ ಕಾಲ ಅದು ನಾಶವಾಗುವುದು, ಅದೇ ವಿಧವಾಗಿ ಸರ್ಗ ಸೃಷ್ಟಿ ಸೃಷ್ಟಿಸಲ್ಪಡುವುದು, ಐಸಿರಿ ಅಂತ ಮಹಾವಿಭೂತಿ ಐಸಿರಿ ಅಂತ ಪ್ರಯೋಗ ಮಾಡಿದ್ದಾರೆ. ಐಸಿರಿ ಅಂದರೆ ಮಹಾವಿಭೂತಿ. ಏನು ಮಹಾವಿಭೂತಿ? ವಿಶೇಷವಾದ ಭೂತಿ ಐಶ್ವರ್ಯ. ಏನು ಮಹಾವಿಭೂತಿ ಅಂತ ಹೇಳಿದರೆ, ಭಗವಂತ ನಮ್ಮ ನಮ್ಮ ಒಳಗೆ ಇದ್ದು ಆಯಾ ಜೀವರಿಗೆ ಯೋಗ್ಯವಾದ ಸಂಪತ್ತನ್ನು ಅವರು ಕೊಡ್ತಾನೆ. ನಮಗೆ ಲೋಕದಲ್ಲಿ ಕಾಣಿಸೋದು ಭಗವಂತ ಅದು ಕೊಡುವುದು ಕಾಣಿಸುವುದಿಲ್ಲ, ಆದರೆ ಆ ಐಶ್ವರ್ಯದಿಂದ ಜನರು ಚೆನ್ನಾಗಿ ಪ್ರಾಸ್ಪರಸ್ ಆಗಿರುವುದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದ್ದರಿಂದ ಅವರಿಗೆ ಆ ಮಹಾವಿಭೂತಿ ಅಂದರೆ ಒಳ್ಳೆ ಐಶ್ವರ್ಯ ಶಕ್ತಿಯನ್ನು ಸಾಮರ್ಥ್ಯವನ್ನು ಕೊಡುವವಳು ನಾನೇ ಆಗಿದ್ದೀನಿ ಅಂಥೇಳಿ ಮಹಾವಿಭೂತಿ ವೃತ್ತಿ ಅಂಥೇಳಿ. ವೃತ್ತಿ ಅಂತ ಹೇಳಿದರೆ ಬಾಳುವುದು, ವರ್ತನೆ ವೃತ್ತಿ. ವೃತ್ತಿ ಅಂದ್ರೇನು? ವರ್ತಿಸುವುದು, ಅದು ವೃತ್ತಿ. ಸೊ ಅಂದರೆ ಬಾಳುವುದಾಗಿದೆ. ಅದಾದ ಮೇಲೆ ಪ್ರಕಾಶ ಅಂದರೆ ಜ್ಞಾನ. ಸೊ ಅಷ್ಟವಿಧ ವ್ಯಾಪಾರಗಳು ಯಾವುದಿದೆ ಆ ಅಷ್ಟವಿಧ ವ್ಯಾಪಾರಗಳನ್ನ ಉಲ್ಲೇಖ ಮಾಡ್ತಾ ಅಲ್ಲಿ ಮಹಾವಿಭೂತಿ ಅನ್ನೋದು ಒಂದು ಒಂಬತ್ತನೇದು ಒಂದು ಸೇರಿಸಿದ್ದಾರೆ. ಈ ಒಂಬತ್ತನ್ನು ಇಲ್ಲಿ ಹೇಳ್ತಾ ಬಂದು ಈ ವಿಧವಾಗಿ ವೃತ್ತಿ ಅಂದರೆ ವರ್ತಿಸುವುದು, ಬಾಳುವುದು, ಅದಾದ ಮೇಲೆ ಪ್ರಕಾಶ ಅಂದರೆ ಜ್ಞಾನ, ನಿಯಮನಾಶ ಅಂದರೆ ಕಂಟ್ರೋಲ್. ನಮ್ಗೆ ಯಾವಾಗಲೂ ಸಂದೇಹ, ಸ್ಥಿತಿಗೆ ನಿಯಮನಗೆ ಏನು, ಜ್ಞಾನಕ್ಕೆ ನಿಯಮನ, ಜ್ಞಾನ ನಮಗೆ ಸ್ಥಿತಿಗೆ ಬೇಕು. ಸೊ ಸ್ಥಿತಿ ಅಂತ ಹೇಳಿದಾಗ ಎಲ್ಲ ಬಂದುಬಿಡ್ತಲ್ಲವ, ಮತ್ತು ಪ್ರತ್ಯೇಕವಾಗಿ ಮತ್ತು ಜ್ಞಾನ ಅಂತ ಹೇಳುವುದು ಯಾಕೆ? ನಿಯಮನ ಕಂಟ್ರೋಲ್, ಕಂಟ್ರೋಲ್ ಮಿನಿಸ್ಟ್ರಿ ಒನ್ ಕಂಟ್ರೋಲ್ ಇಸ್ ಪಾರ್ಟ್ ಆಫ್ ದಿ ಸ್ಥಿತಿ ಅಲ್ಲವ. ಮತ್ತು ಅದಕ್ಕೆ ಪ್ರತ್ಯೇಕವಾಗಿ ಯಾಕೆ ಹೇಳಬೇಕು ಅಂತ ಹೇಳಿದರೆ, ಈಗ ನೋಡ್ರಿ ಕ್ರೂಡಾಗಿ ಒಂದು ಎಕ್ಸಾಂಪಲ್ ಕೊಡಬೇಕಂತ ಹೇಳಿದರೆ, ಒಂದು ಕಂಪನಿಯಲ್ಲಿದ್ದರೆ ಆ ಕಂಪನಿನ ಅವ್ರು ಇರಬೇಕಂತ ಹೇಳಿದರೆ ಹೆಚ್ ಆರ್ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅವ್ನು ಬಂದಲ್ಲಿ ಎಂಪ್ಲಾಯ್ ಮಾಡಿದ್ರೆ ಅವ್ನು ಇರ್ತಾನೆ. ಅವ್ರಿಗೆ ಅವ್ನು ಇರೋದು ಇರುವಷ್ಟು ಕೆಲಸ ಅಷ್ಟೇ. ಹೆಚ್ ಆರ್ ಕೆಲಸ ಅಂದರೆ ಅವರಲ್ಲಿ ಆ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಸ್ಥಿತಿಗೆ ಕಾರಣರಾಗಿದ್ದಾರೆ ಅಷ್ಟೇ. ಆದರೆ ಅವನು ಬಾಸ್ ಮ್ಯಾನೇಜರ್ ಏನಾಗಿದ್ದಾನೋ ಅವನು ನಿಯಮನ ಮಾಡೋನೇ, ನೀನು ಹೀಗೆ ಮಾಡು ಹಾಗೆ ಮಾಡು ಕಂಟ್ರೋಲ್ ಮಾಡ್ತಾನೆ. ಸೊ ಸ್ಥಿತಿಗೆ ಕಾರಣರಾದ ಮಾತ್ರ ನಿಯಮನ ಮಾಡಬೇಕಂತ ಇಲ್ಲ, ಸ್ಥಿತಿಗೆ ಕಾರಣ ಮಾತ್ರ ಆಗಿ ನಿಯಮನ ಮಾಡದೇ ಇರಬಹುದು. ಹಾಗಲ್ಲ ಭಗವಂತ ಅಂದರೆ ಅವನು ಇರುವುದಕ್ಕೂ ಕಾರಣನಾಗಿದ್ದಾನೆ, ಇದ್ದ ಮೇಲೆ ಕ್ಷಣ ಕ್ಷಣವು ಅವನ ವ್ಯಾಪಾರಗಳಲ್ಲಿ ಅವನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತೇಳಿ ಅವನನ್ನು ನಿಯಮನ ಮಾಡುವುದು ಅದು ಬೇರೆಯಾಗಿದೆ. ನಿಯಮನ ಮಾಡೋದು ಮಾತ್ರ ಅದು, ನಿಯಮನ ಅನ್ನೋದು ಜಡ ಪದಾರ್ಥಗಳಿಗಿದೆ, ಚೇತನ ಪದಾರ್ಥಗಳಿಗಿದೆ. ಆ ನಿಯಮನ ಜೊತೆಯಲ್ಲಿ ಜ್ಞಾನಶಕ್ತಿ, ಸುಮ್ಮನೆ ನಿಯಮನ ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಅವರಿಗೆ ಅದು ಆಲೋಚನೆ ಮಾಡುವ ಶಕ್ತಿಯ ಜ್ಞಾನಶಕ್ತಿಯನ್ನು ಕೂಡ ಭಗವಂತ ಪ್ರದಾನ ಮಾಡ್ತಾನೆ. ಆದ್ದರಿಂದ ಜ್ಞಾನ ಅನ್ನೋದು ಇನ್ನೂ ಬೇರೆ. ಅಂದರೆ ಲೌಕಿಕ ಎಕ್ಸಾಂಪಲೇ ತೊಗೊಂಡ್ರೆ, ಬಾಸ್ ಎಲ್ಲ ಮಾಡ್ತಾನೆ ಆದರೆ ಅವನಿಗೆ ಹೇಳ್ಕೊಡೋವನು ಇನ್ನೊಬ್ಬನು ಇರಬಹುದು, ಅವನು ಅವನ ಜೊತೇಲಿ ಇದ್ದು ಅವನು ಹೀಗೆ ಮಾಡಿ ಹಾಗೆ ಮಾಡಿ ಅವನಿಗೆ ಟೀಚ್ ಮಾಡಿ ಅವನಿಗೆ ಹೀಗೆ ತಿಳುವಳಿಕೆ ನಾಲೆಡ್ಜ್ ಕೊಡೋವನು ಇನ್ನೊಬ್ಬನಿರಬಹುದು. ಆದ್ದರಿಂದ ಇದು ದಟ್ಸ್ ಅಗೇನ್ ಎ ಡಿಫ್ರೆಂಟ್ ಫಂಕ್ಷನಾಲಿಟಿ. ಈ ವಿಧವಾಗಿ ಸ್ಥಿತಿ ಕಾರ್ಯ ಬೇರೆ, ನಿಯಮನ ಕಾರ್ಯ ಬೇರೆ, ಜ್ಞಾನ ಕಾರ್ಯ ಬೇರೆ, ಇವೆಲ್ಲವನ್ನೂ ಭಗವಂತ ಮಾಡ್ತಾನೆ. ಅವನು ಮಾಡುವ ರೀತಿ ಕೂಡ ಎಂಥದ್ದಂತ ಹೇಳಿದರೆ, ನಮ್ಮನ್ನು ಲೌಕಿಕ ಎಕ್ಸಾಂಪಲ್, ಅದಕ್ಕೆ ಕ್ರೂಡ್ ಎಕ್ಸಾಂಪಲ್ ಅಂತ ಹೇಳಿದೆ. ಯಾಕಂತ ಹೇಳಿದರೆ, ಅವನು ಏನು ಮಾಡೋದು ಇದು ಮಾಡೋದು ಹೊರಟೋಗ್ತಾನೆ ಅವನು, ಆಮೇಲೆ ಎಲ್ಲಿ ಅವನು ಮಾಡ್ತಾ ಇದ್ದಾನೆ ಅದನ್ನು ನೋಡುವ ಸಾಮರ್ಥ್ಯವೂ ಇಲ್ಲ, ಏನೂ ಇಲ್ಲ. ಆದರೆ ಭಗವಂತ ನಮ್ಮನ್ನು ನಿಯಮನ ಮಾಡುವ ರೀತಿಯೇ ಲೋಕ ವಿಲಕ್ಷಣವಾದ ರೀತಿ, ನಮ್ಮ ಒಳಗೆ ನಿಂತು ನಮ್ಮನ್ನು ಕ್ಷಣ ಕ್ಷಣವು ಪ್ರೇರಕನಾಗಿ ನಮಗೆ ಪ್ರೇರಣೆಯನ್ನು ಕೊಟ್ಟು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ನಮ್ಮಿಂದ ಮಾಡಿಸುತ್ತಾ ಅದು ನಾವು ಮಾಡುವಾಗ ನಮಗೆ ಬೇಕಾದ ರಕ್ಷಣೆಯನ್ನು ಕೊಟ್ಟು, ಆ ರಕ್ಷಣೆಯನ್ನು ಕೊಡುವುದು ಮಾತ್ರವಲ್ಲದೆ ಅದು ಮಾಡುವ ಜ್ಞಾನವನ್ನು ಕೊಟ್ಟು, ಈ ಸಮಸ್ತ ಚರಾಚರ ಅದು ಒಬ್ಬರಿಗಲ್ಲ, ಒಬ್ಬರಿಗೆ ಮಾತ್ರವಲ್ಲ, ಈ ಪ್ರಪಂಚದಲ್ಲಿರುವ ಸಮಸ್ತ ಜಡ ಚೇತನ ಪದಾರ್ಥಗಳಿಗೆಲ್ಲರಿಗೂ ಈ ವಿಧವಾಗಿ ಭಗವಂತ ಮಾಡುವುದನ್ನೋದು ಇದು ಊಹಾತೀತವಾದಂತಹ ವಿಷಯ. ಆದರೆ ಇಂಥದ್ದು ಭಗವಂತ ಮಾಡುವ ಭಗವಂತ ಒಬ್ಬನಿದ್ದಾನೆ ಅಂತ ನಮಗೆ ಯಾವ ಗುರಿ ಬರಬೇಕು?
ಅಂತ ಒಂದು ಮಹಶಕ್ತಿ ಇದೆ ಅಂತ ಹೇಳಿದ ಮಾತ್ರಕ್ಕೆ ನಾವು ಹೇಗೆ ವಿಶ್ವಾಸ ಮಾಡುವುದು, ಅಂತ ಮಹಶಕ್ತಿ ಇದೆ ಅನ್ನೋದಕ್ಕೆ ಏನು ಪ್ರಮಾಣ ಅಂತ ನಮಗೊಂದು ಸಂದೇಹ ಬರುತ್ತೆ. ಇದಕ್ಕೆ ವಿಷ್ಣುತ್ವನಿಯಲ್ಲಿ ಹೇಳಿದಂತೆ ನಮಗೆ ಇದಕ್ಕೆ ಪ್ರತ್ಯಕ್ಷ ಅನುಮಾನಗಳಿಂದ ಪ್ರಮಾಣ ಸಿಗೋದಿಲ್ಲ. ಕೇವಲ ಆಗಮೈಕ ವೇದ್ಯ ಭಗವಂತ ಆಗಮಗಳ ಮೂಲಕವಾಗಿ ತಿಳಿಯಬೇಕು. ಅಂತಹ ಒಂದು ಮಹತ್ತರ ಶಕ್ತಿಯ ಆಗಮಗಳಿಂದ ತಿಳಿಯಲ್ಪಡುತ್ತೆ. ಅಂತಹ ಮಹಶಕ್ತಿಯಾದ ಭಗವಂತ, ಆ ಭಗವಂತನಿಂದ ನಿಯಮಿತಲಾದಂತಹ ಲಕ್ಷ್ಮೀದೇವಿ, ಇವು ಎರಡೂ ಪದಾರ್ಥಗಳು ಕೂಡ ನಮಗೆ ಆಗಮನದಿಂದ ಸಿದ್ಧವಾಗಿದೆ. ಆದ್ದರಿಂದ ಲಕ್ಷ್ಮೀದೇವಿ ಎಂಥವಳಾಗಿದ್ದಾಳೆ ಅಂತ ಹೇಳಿದರೆ, ಈ ವಿಧವಾಗಿ ವೃತ್ತಿ ವರ್ತಿಸುವುದು, ಪ್ರಕಾಶ ಜ್ಞಾನವನ್ನು ಕೊಡುವುದು, ನಿಯಮ ನಿಯಮನ ಮಾಡುವುದು, ಆವೃತ್ತಿ ಬಂಧ ಮೋಕ್ಷ, ಆವೃತ್ತಿ ಆವರಿಸುವುದು ಅಂದರೆ ಅಜ್ಞಾನ. ಸೊ ಜ್ಞಾನ ಪ್ರಕಾಶವನ್ನು ಕೊಡುತ್ತೆ, ಅದನ್ನು ಮುಚ್ಚುವುದು ಆವೃತ್ತಿ. ಪ್ರಕಾಶ ಬೆಳಕನ್ನು ಕೊಟ್ಟರೆ ಆ ಬೆಳಕನ್ನು ಮುಚ್ಚುವುದು ಆವೃತ್ತಿ. ಆದ್ದರಿಂದ ಪ್ರಕಾಶ ಜ್ಞಾನವನ್ನು ಸೂಚಿಸುತ್ತೆ, ಆವೃತ್ತಿ ಅಜ್ಞಾನವನ್ನು ಸೂಚನೆ ಮಾಡುತ್ತೆ. ಈ ವಿಧವಾಗಿ ಇವು ಎರಡನ್ನೂ ಕೊಡುವಂಥದ್ದಾಗಿದೆ. ಬಂಧವನ್ನು ಭಗವಂತನೇ ಕೊಡ್ತಾನೆ, ಮೋಕ್ಷವನ್ನು ಭಗವಂತ ಕೊಡ್ತಾನೆ. ಬಂಧ ಅಂದರೆ ನಮ್ಮ ಸಂಸಾರದಲ್ಲಿ ಸಿಗಾಕೊಂಡಿರುವುದೇ ಬಂಧ. ಮೋಕ್ಷ ಅಂತ ಹೇಳಿದರೆ ಈ ಸಂಸಾರದಿಂದ ಬಿಡುಗಡೆ ಪಡೆಯುವುದೇ ಮೋಕ್ಷ. ಇವೆಲ್ಲ ಕೂಡ ಯಾರು ಮಾಡ್ತಾ ಇದ್ದಂದರೆ ಭಗವಂತ ಮಾಡ್ತಾನೆ, ಆದರೆ ಲಕ್ಷ್ಮಿಯ ಮೂಲಕವಾಗಿ ಮಾಡ್ತಾನೆ. ಅದರಿಂದ ಹೇಳ್ತಾರೆ ಯಸ್ಯ ಅಪಾಂಗ ಲವಮಾತ್ರಿತ ಊರ್ಜಿತ ಸಾ ಅಂಥೇಳಿ, ಯಾವ ರಮೆಯ ಕಡೆಗಣ್ಣ ನೋಟದ ಲೇಷಮಾತ್ರದಿಂದ ನಡೆವೋ ಅಂತ ಪ್ರಯೋಗ ಮಾಡ್ತಾನೆ. ಯಾವ ಲಕ್ಷ್ಮೀದೇವಿಯ ಕಡೆಗಣ್ಣ ನೋಟ ಅಂತ ಹೇಳಿದರೆ, ಯಾವ ಕಡೆಗಣ್ಣ ನೋಟ ಅಂತ ಸೈಡ್ ಗ್ಲಾನ್ಸ್ ಅಂತ ಹೇಳ್ತೀವಿ. ಏನು ಕಡೆಗಣ್ಣ ನೋಟ ಅಂತ ಹೇಳುವುದರಲ್ಲಿ ಏನು ವಿಶೇಷ ಅಂತ ಹೇಳಿದರೆ, ಕಡೆಗಣ್ಣ ನೋಟದಿಂದ ಅಂತ ಹೇಳಿದರೆ ಅದಕ್ಕೆ ಅವರು ಮಾಡಬೇಕಾಗಿದ್ದ ಪ್ರಯಾಸ ಇಲ್ಲ. ಭಗವಂತ ಹೇಗೆ ಇಚ್ಛಾ ಮಾತ್ರದಿಂದ ಮಾಡ್ತಾನೋ ಹಾಗೂ ಲಕ್ಷ್ಮೀದೇವಿ ಆಲ್ಮೋಸ್ಟ್ ಇಚ್ಛಾ ಮಾತ್ರದಿಂದಲೇ ಮಾಡುವಂಥವಳಾಗಿದ್ದಾಳೆ. ಅಂದರೆ ಅದರಲ್ಲಿ ಲಕ್ಷ್ಮೀದೇವಿ ಮಾಡಬೇಕಂದ್ರೆ ಲಕ್ಷ್ಮೀದೇವಿ ತ್ರಿಗುಣಗಳನ್ನು ಅಂದರೆ ಸತ್ವರಜಸ್ತಮೋ ಗುಣಗಳಿಗೆ ನಿಯಾಮಕಳಾಗಿದ್ದಾರೆ. ಸತ್ವಗುಣವನ್ನು ಶ್ರೀರೂಪದಿಂದ, ರಜೋಗುಣವನ್ನು ಭೂರೂಪದಿಂದ, ತಮೋ ಗುಣವನ್ನು ದುರ್ಗಾ ರೂಪದಿಂದ ನಿಯಮನ ಮಾಡ್ತಾಳೆ ಅಂತ ನಾವು ಹೇಳ್ತೀವಿ. ಸೊ ಅಂದರೆ ಏನು, ಈ ತ್ರಿಗುಣಾತ್ಮಕವಾದ ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಲಕ್ಷ್ಮೀದೇವಿ ತಾನು ನಿರ್ವಹಿಸುತ್ತಾ ಇದ್ದಾಳೆ. ಆದ್ದರಿಂದ ಯಾವ ಲಕ್ಷ್ಮಿಯ ಕಡೆಗಣ್ಣ ನೋಟದಿಂದ ಆಗುತ್ತೆ ಅಂತ ಹೇಳಿದರೆ, ಆ ಲಕ್ಷ್ಮಿ ತಾನು ಅಂತಹ ಒಂದು ಬಲದಿಂದ, ಅಂದರೆ ಅದಕ್ಕೆ ಕ್ಷರಾಕ್ಷರ ಅಂತ ಹೇಳುವಾಗ, ಅಕ್ಷರಕ್ಕೆ ಲಕ್ಷ್ಮೀದೇವಿ ಅಂತ ಹೇಳುವಾಗ ಪುಣ್ಯಕ ಶಬ್ದ ಪ್ರಯೋಗ ಮಾಡ್ತಾರೆ. ಕೂಟಸ್ಥೋಕ್ಷರ ಉಚ್ಚತಿ ಅಂಥೇಳಿ, ಕೂಟಸ್ಥಳಾದವಳು ಅಲ್ಲಿ ಕೂಟಸ್ಥ ಅಂತ ಪುಂಲಿಂಗ ಶಬ್ದ ಪ್ರಯೋಗ ಮಾಡ್ತಾರೆ. ಲಕ್ಷ್ಮೀದೇವಿ ಸ್ತ್ರೀಯಲ್ಲರಿ ಪುಂಲಿಂಗ ಶಬ್ದ ಯಾಕಂದರೆ ಅಲ್ಲಿ ಶಕ್ತಿಯನ್ನು ದ್ಯೋತಕ ಮಾಡುವುದಕ್ಕಾಗಿ. ಲಕ್ಷ್ಮೀದೇವಿ ತಾನು ಸ್ತ್ರೀಯಾದರೂ ಕೂಡ ಪುರುಷರಂತೆ ಅತ್ಯಂತ ಶಕ್ತಿ ಸಾಮರ್ಥ್ಯದಿಂದ ಕೂಡಿದವಳಾಗಿದ್ದಾಳೆ. ಅಂತಹ ಲಕ್ಷ್ಮೀದೇವಿ ಅವಳು ಬಲಕ್ಕೆ ಪ್ರತಿನಿಧಿಯಾಗಿ ನಿಂತಿದ್ದಾಳೆ. ಸೊ ಆದ್ದರಿಂದ ಅಂತಹ ಲಕ್ಷ್ಮೀದೇವಿ ಯಾವ ಲಕ್ಷ್ಮಿಯ ಕಡಗನ್ನ ನೋಟದಿಂದ ಇಷ್ಟೆಲ್ಲವೂ ಜಗತ್ತಿನ ವ್ಯಾಪಾರಗಳು ನಡೆಯುತ್ತೋ, ಆ ಲಕ್ಷ್ಮೀದೇವಿಗೆ ಅಂತಹ ಸಾಮರ್ಥ್ಯ ಹೇಗೆ ಬಂತು ಅಂತ ಪ್ರಶ್ನೆ ಬಂದರೆ, ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತೇಳಿ, ಆ ಲಕ್ಷ್ಮೀದೇವಿ ಯಾವ ಭಗವಂತನ ಕಟಾಕ್ಷದ ಬಲದಿಂದ, ಅಂದರೆ ಭಗವಂತನ ಕಡೆಗಣ್ಣ ನೋಟ ಲಕ್ಷ್ಮಿಗೆ ಅಷ್ಟು ಸಾಮರ್ಥ್ಯವನ್ನು ಕೊಡ್ತು, ಎಷ್ಟು ಸಾಮರ್ಥ್ಯವನ್ನು ಕೊಡಿದ್ರೆ ಲಕ್ಷ್ಮಿಯ ಕಡೆಗಣ್ಣ ನೋಟದಿಂದ ಇಷ್ಟು ಕಾರ್ಯಗಳು ನಡೆಯುತ್ತೆ. ಸೊ ಆ ಭಗವಂತನ ಕಡೆಗಣ್ಣ ನೋಟಿಗೆ ಅಷ್ಟು ಒಂದು, ಅಂದರೆ ಭಗವಂತನ ಸೈಡ್ ಗ್ಲಾನ್ಸ್ ಅಂತ ನಾವು ಯಾವ ಕಟ್ಟು ಅಲ್ಲಿ ಮತ್ತು ಅದೇ ಅಭಾವ. ಭಗವಂತ ಲಕ್ಷ್ಮಿಗೆ ಅಷ್ಟು ಶಕ್ತಿ ಕೊಡಬೇಕಂದ್ರೆ ಏನೋ ಭಗವಂತ ಬಹಳ ಶ್ರಮ ಪಡಬೇಕಂದ್ರೆ ಇಲ್ಲ. ಭಗವಂತ ಯಾವ ಶ್ರಮವೂ ಇಲ್ಲದೆ ಕೇವಲ ತನ್ನ ಅನುಗ್ರಹ ದೃಷ್ಟಿಯನ್ನು ಲಕ್ಷ್ಮಿಯ ಮೇಲೆ ಬೀರುವುದರಿಂದ ಲಕ್ಷ್ಮಿಗೆ ಅಷ್ಟು ಸಾಮರ್ಥ್ಯ ಬಂತು. ಆ ಲಕ್ಷ್ಮಿ ತನ್ನ ಅನುಗ್ರಹ ದೃಷ್ಟಿಯನ್ನು ಈ ಜಗತ್ತಿನಲ್ಲಿರುವ ಸಮಸ್ತ ಪ್ರಾಣಿಗಳ ಮೇಲೆ ಬೀರುವುದರ ಮೂಲಕವಾಗಿ ಇಷ್ಟು ವ್ಯಾಪಾರಗಳು ನಡೆಯುತ್ತೆ. ಹೀಗೆ ಭಗವಂತನಿಂದ ಲಕ್ಷ್ಮಿಗೆ ಸಾಮರ್ಥ್ಯ, ಲಕ್ಷ್ಮಿಯಿಂದ ಇಷ್ಟು ಕಾರ್ಯಗಳು ನಡೆಯುವುದು ಅನ್ನುವುದನ್ನು ಈ ವಿಧವಾಗಿ ಆಗುತ್ತೆ ಅಂಥೇಳಿ, ಮೂರು ಪಾದಗಳಿಂದ ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾ, ನಾಲ್ಕನೇ ಪಾದದಿಂದ ಆ ತಾರತಮ್ಯ ಜ್ಞಾನ ನಮಗೆ ಬೋಧಿಸುತ್ತಾ, ಅಂತಹ ಲಕ್ಷ್ಮಿಯನ್ನು ಸಹಿತ ನಿಯಮನ ಮಾಡುವ ಆ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೀನಿ, ನಮಿಸ್ತೀನಿ ಅಂತ ಹೇಳ್ತಾ ಅವನು ಅಜಿತ ಅಂದರೆ ಮಣಿಯದ ಅಂತ ಪ್ರಯೋಗ ಮಾಡ್ತಾರೆ. ಈ ಶಬ್ದ ಅಜಿತ ಶಬ್ದ ಇದೆ ನೋಡ್ರಿ, ಇದು ಬಹಳ ಆಳವಾದ ಶಬ್ದ. ಭಗವಂತ ಅಜಿತ ಅಂದರೆ, ಜಿತ ಅಂದರೆ ಗೆಲ್ಲಲ್ಪಡುವವನು, ಸೋಲು ಇದ್ದವನು ಜಿತ, ಅವನು ಅಜಿತ ಸೋಲು ಇಲ್ಲದವನು, ಅವನನ್ನು ಗೆಲ್ಲುವುದು ಯಾರಿಗೂ ಸಾಧ್ಯವಿಲ್ಲ. ಇದು ಯಾಕೆ ಗೆಲ್ಲುವುದು ಸೋಲು ಯಾಕೆ ಬಂತು, ಭಗವಂತನನ್ನು ಗೆಲ್ಲುವುದು ಸಾಧ್ಯವಿಲ್ಲ ಅವನಿಗೆ ಸೋಲು ಇಲ್ಲ ಅಂತ ಹೇಳುವ ಶಬ್ದದ ಪ್ರಯೋಗ ಏನು, ಆ ಗೂಢಾರ್ಥ ಏನು ಅಂತ ಹೇಳಿದರೆ, ಭಗವಂತನಿಗೆ ಅಜಿತ ರೂಪದಲ್ಲಿ ಅನೇಕ ಕಡೆ ವರ್ಣ ಬರುತ್ತೆ. ಒಂದು ಕಡೆ ಅವನ ಅಜಿತ ರೂಪಗಳನ್ನು ಸೋಲು ಇಲ್ಲ ಅಂತ ಹೇಳಿದರೆ, ಭಗವಂತನ
ಸ್ವಾತಂತ್ರ್ಯ, ಅವನಿಗಿರುವ ಸ್ವಾತಂತ್ರ್ಯ ಗುಣವನ್ನು ಹೇಳುವಂತಹದ್ದು. ಸೋಲು ಇರಬೇಕಂದ್ರೆ ಏನಾಗತ್ತೆ, ಇಫ್ ಸಂಬಡಿ ಹ್ಯಾಸ್ ಟು ಬಿ ಡಿಫೀಟೆಡ್ ಬೈ ಸಂಬಡಿ ಎಲ್ಸ್, ಆವಾಗ ಈ ಇಬ್ಬರನ್ನು ನೇಮನ ಮಾಡುವ ಇನ್ನೊಂದು ಶಕ್ತಿ ಇದ್ದರೆ ಅದರ ಮೂಲಕವಾಗಿ ಯು ಕ್ಯಾನ್ ಡಿಟರ್ಮಿನ್ ಇವ್ರಿಗೆ ಒಬ್ರಿಗೆ ಗೆಲ್ಲು ಬರುವುದು, ಒಬ್ರಿಗೆ ಸೋಲು ಬರುವುದು ನಡೆಯಬೇಕಂತ ಹೇಳಿದರೆ ಅವೆರಡನ್ನು ಇಬ್ಬರ ಮಧ್ಯ ಸ್ಪರ್ಧೆ ನಡೆದಾಗ ಅವೆರಡನ್ನು ನೇಮನ ಮಾಡುವ ಮೂರನೇ ಶಕ್ತಿ ಇರಬೇಕು. ಭಗವಂತ ಅವನೇ ಸರ್ವನಿಯಾಮಕ, ಆದ್ದರಿಂದ ಅವನಿಗೆ ಸೋಲು ಅನ್ನುವುದು ಇಲ್ಲವೇ ಇಲ್ಲ ಅಂತ ನಮಗೆ ಸ್ಪಷ್ಟವಾಗುತ್ತೆ. ಅದನ್ನು ಅಜಿತ ಶಬ್ದ ತಿಳಿಸಿಕೊಡುತ್ತೆ. ಆದರೆ ನಮಗೆ ಇನ್ನೊಂದು ಸಂಶಯ ಇರುತ್ತೆ, ಇಲ್ಲ ರೀ, ಭಗವಂತನಿಗೆ ಸೋಲು ಬಂದ ಸಂದರ್ಭಗಳು ಇದಲ್ಲವ. ಉದಾಹರಣೆಗೆ ತಗೊಂಡರೆ ಪರಶುರಾಮದೇವರು ರಾಮದೇವರು, ಪರಶುರಾಮದೇವರು ರಾಮದೇವರು ಸೋತಿಲ್ಲ, ಇಲ್ಲ ಅದು ಅತುಲ ಅನ್ನುವ ರಾಕ್ಷಸನ್ನು ಸಂಹಾರ ಮಾಡಲಿಕ್ಕೆ ಮಾಡಿದ್ದಾರೆ. ಸರಿ ರೀ, ಅದಾಯಿತು, ದೇವರು ನಟನೆ ಮಾಡಿದ ಅಂತ ಅಲ್ಲಿ ಹೇಳ್ತೀರಾ. ವಾಟ್ ಅಬೌಟ್ ಭೀಷ್ಮಾಚಾರ್ಯರು, ಪರಶುರಾಮದೇವರು, ಭೀಷ್ಮಾಚಾರ್ಯ ಪರಶುರಾಮದೇವರು, ಭೀಷ್ಮಾಚಾರ್ಯರ ಕೈಲಿ ಪರಶುರಾಮದೇವರು ಸೋತಿದ್ದಾರಲ್ವ ಅಂತ, ಇಲ್ಲ ಸೋಲಿಲ್ಲ, ಪರಮಾತ್ಮ ಗೆದ್ದಿದ್ದಾನೆ. ಅದು ಹೇಗೆ ರೀ ಅಂತ ಹೇಳಿದರೆ, ಒಂದು ವೇಳೆ ಪರಶುರಾಮದೇವರು ಅವರು ಗೆದ್ದು ಭೀಷ್ಮದೇವರು ಸೋತಿದ್ದರೆ ಆವಾಗ ಏನಾಗ್ತಾ ಇತ್ತು, ಭೀಷ್ಮದೇವರ ಗುರುಗಳು ಯಾರು, ಪರಶುರಾಮದೇವರೇ. ಪರಶುರಾಮದೇವರು ಭೀಷ್ಮಾಚಾರ್ಯರಿಗೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿಲ್ಲ. ಈ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ತಾನೇ ಅವ್ರ ಕೈಲಿ ಸೋಲು ಅಷ್ಟು ಹೇಳ್ಕೊಟ್ಟಿದ್ದಾರೆ ಅಂತೇಳಿ. ಅಂದರೆ ಚಮತ್ಕಾರವಾಗದು ಹೇಳ್ತಾರೆ. ನಿಜವಾಗಿ ಅಲ್ಲಿ ಭಗವಂತ ಅವನು ಪರಶುರಾಮದೇವರ ರೂಪದಲ್ಲಿ ಭಗವಂತ ಭೀಷ್ಮಾಚಾರ್ಯರ ಅವರಿಂದ ನಡೆಯಬೇಕಾಗಿದ್ದ ಕಾರ್ಯ ಇತ್ತು. ಭಗವಂತ ಅವನು ತ್ರಿಕಾಲ ನಿಯಾಮಕನಾದವನು, ಮಹಾಭಾರತದ ವೃತ್ತಾಂತ ಎಲ್ಲ ನಡೆಯಬೇಕಾಗಿದೆ, ಅದಕ್ಕೆ ಭೀಷ್ಮಾಚಾರ್ಯರ ಈ ಒಂದು ಭೀಷ್ಮಾಚಾರ್ಯರು ಒನ್ ಆಫ್ ದ ಮೇನ್ ರೋಲ್ಸ್. ಸೊ ಅವರಿಂದ ಇಷ್ಟೊಂದು ಕಾರ್ಯ ನಡೆಯಬೇಕಂತ ಹೇಳಿದರೆ ಅವರು ಹೀಗೆ ಮಾಡಿದರೇ ಆಗತ್ತೆ. ಆದರೆ ಭಗವಂತ ಮತ್ತೆ ಯಾಕೆ ಹಾಗೆ ಮಾಡಿದ, ಯಾಕೆ ಭೀಷ್ಮಾಚಾರ್ಯನ ಯುದ್ಧಕ್ಕೆ ಹೋದ, ಯಾಕೆ ಅದೆಲ್ಲ ಮಾಡಿದ ಅಂತ ಹೇಳಿದರೆ ಅದಕ್ಕೆ ಕಾರಣ ಲೋಕಕ್ಕೆ ತೋರಿಸೋದು. ಭೀಷ್ಮಾಚಾರ್ಯರು ಎಷ್ಟು ದೊಡ್ಡವರನ್ನು ಲೋಕಕ್ಕೆ ತೋರಿಸ್ಕೊಡ್ಬೇಕು ಅನ್ನೋದು ಒಂದಿದೆ. ಎರಡನೇದಾಗಿ ತಾನು ಅಲ್ಲಿ ಅಂಬ ಬಂದಿದ್ದಳು, ಅಂಬನಿಗೆ ನೋಡು ಈ ಜನ್ಮದಲ್ಲಿ ನಿನಗೆ ಭೀಷ್ಮಾಚಾರ್ಯರಲ್ಲಿ ಇಲ್ಲ, ನೀವಿಬ್ಬರು ನಿಯತ ಪತಿ ಪತ್ನಿರೇ, ಆದರೆ ಶಾಪದ ಮೂಲಕವಾಗಿ ನೀವು ಇಲ್ಲಿ ಬಂದವರು, ಆ ಶಾಪ ಇಲ್ಲಿ ನಡೆಯಬೇಕಾಗಿದೆ, ಅದಕ್ಕೆ ನಾನು ಅಡ್ಡಿ ಬರೋದಿಲ್ಲ, ಆದರೆ ನಾನು ನಿನಗೆ ಅಭಯ ಕೊಟ್ಟಿದ್ದೀನಿ, ಆದ್ದರಿಂದ ನೋಡು ನಾನು ಪ್ರಯತ್ನ ಮಾಡ್ತೇನೆ, ತೋರಿಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ, ಆದರೆ ನಡೆಯಬೇಕಾದ ಕಾರ್ಯ ನಡೆಯಬೇಕಾದ್ರೆ ಇಲ್ಲಿ ನಡೆಸುವ ರೆಸ್ಪಾನ್ಸಿಬಿಲಿಟಿ ನನಗಿದೆ, ಆದ್ದರಿಂದ ಅದು ಮಾಡಿಸ್ತೀನಿ ಅಂತ ಭಗವಂತ ತೋರಿಸ್ಕೊಟ್ಟ. ಸೊ ಅಲ್ಲಿ ಭಗವಂತನ ಸೋಲು ಪ್ರಸಂಗ ಬರೋದಿಲ್ಲ. ತನ್ನ ಶಿಷ್ಯನಾದ ಆ ಶ್ರೀ ಭೀಷ್ಮಾಚಾರ್ಯ ಎಷ್ಟು ದೊಡ್ಡವರು ಅಂತ ಲೋಕಕ್ಕೆ ತೋರಿಸ್ಕೊಡೋದಕ್ಕಾಗಿ ಭಗವಂತ ಮಾಡಿದ. ಆದ್ದರಿಂದ ಅಷ್ಟೇ ಅಲ್ಲದೆ ಈ ಅಜಿತ ಶಬ್ದ ಭಗವಂತ ಸಮುದ್ರ ಮಥನ ಕಾಲದಲ್ಲಿ ಭಗವಂತ ಏನು ಮಾಡ್ತಾನಂತ ಹೇಳಿದರೆ, ದೇವತೆಗಳು ಒಂದು ಕಡೆ, ದೈತ್ಯರು ಒಂದು ಕಡೆ ಆ ಸಮುದ್ರ ಮಥನವನ್ನು ಮಾಡುವಾಗ ಅವರಿಗೆ ತುಂಬ ಸುಸ್ತಾಗಿಬಿಡುತ್ತೆ. ಅವರೊಳಗೆ ಭಗವಂತ ಆಲ್ರೆಡಿ ಇದ್ದಾನೆ, ಅವರಿಂದ ಮಾಡಿಸ್ತಾ ಇದ್ದಾನೆ, ಆದರೂ ಭಗವಂತ ಏನು ಮಾಡಿದ, ಅವರು ಟೈರ್ಡ್ನೆಸ್ ಬರುವ ಹಂಗೆ ಮಾಡಿದ, ಮತ್ತು ಅವರೊಳಗೆ ಇನ್ನೊಂದು ರೂಪದಿಂದ, ಆಲ್ರೆಡಿ ಒಂದು ರೂಪದಿಂದ ಭಗವಂತ ಇದ್ದಾನೆ, ಅಜಿತರು ನಾಮಕನಾಗಿ ಅಜಿತ ರೂಪದಿಂದ ಮತ್ತು ಅವರೊಳಗೆ ಪ್ರವೇಶ ಮಾಡಿ ಅವರಿಗೆ ಒಂದು ನೂತನವಾದ ಶಕ್ತಿಯನ್ನು ಕೊಟ್ಟು ಅವರಿಂದ ಮತ್ತು ಮಾಡಿಸ್ದ. ವಾಸುಕಿಯಲ್ಲಿ ಮತ್ತು ಅದೇ ಅಜಿತ ರೂಪನಾಗಿ ಪ್ರವೇಶ ಮಾಡಿದ, ಮಂದರ ಪರ್ವತದಲ್ಲಿ ತಾನು ಮತ್ತು ಅಜಿತ ನಾಮಕ ಪ್ರವೇಶ ಮಾಡಿದ. ಹೀಗೆ ತನ್ನ ಅಜಿತ ರೂಪಗಳನ್ನು ಅನೇಕ ರೀತಿಯಲ್ಲಿ ಅಲ್ಲಿ ಪ್ರಕಟಗೊಳಿಸುತ್ತಾ ಆ ಭಗವಂತ ಸಮುದ್ರ ಮಥನದಲ್ಲಿ ತನ್ನ ಅಜಿತ ಶಕ್ತಿಯನ್ನು, ಅಂದರೆ ಯಾವುದು ಕೂಡ ಎಲ್ಲಿ ಕೂಡ ಏ ಒಂದು ಭಂಗವಾಗದೇ ಇರಬೇಕಂತ ಹೇಳಿದರೆ ಅದಕ್ಕೆ ಮೂಲಭೂತವಾದ ಶಕ್ತಿ ಭಗವಂತನಿಂದೇ ಬರುತ್ತೆ ಅಂತ ತೋರಿಸಿಕೊಡುವಂತಹ ರೂಪ ಅಜಿತ ರೂಪವಾಗಿದೆ. ಅಂತಹ ಅಜಿತ ನಾಮಕ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಮೊದಲನೇ ಇದು ಋಷಿಕೇಶಿತರ ಪಾಠದಲ್ಲಿ ಬರೋ ಮೊದಲನೇ ಸ್ತೋತ್ರದಲ್ಲಿ ಮೊದಲನೇ ಶ್ಲೋಕ ಹೀಗೆ ಬಂದಿದೆ. ಸೊ ಇದು ಆದ ಮೇಲೆ ನೆಕ್ಸ್ಟ್ ಅದನ್ನಲ್ಲಿ ಅಲ್ಲಿ ಭಾಗವತದಲ್ಲಿ ಕೂಡ ಅದು ಅದರ ಒಂದು ಅಂಶ ಬರುತ್ತೆ. ಅಲ್ಲಿ ಹೇಳ್ತಾರೆ, ಸ್ವಸ್ಯಾಹ ಸ್ಥಿರಗತೋ ಜನಕೋ ಜನನ್ಯಾ ವಕ್ಷೋ ನಿವಾಸ ಮಕರೋ ಪರಮಂ ವಿಭೂತೆ ಶ್ರೀಹಿ ಸ್ವಾಹ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈ ದಯತ ಸಾಧಿಪತಿಂ ಸ್ತ್ರೀಲೋಕಾನ್ ಅಂಥೇಳಿ ಭಗವಂತ ಏನು ಮಾಡಿದ ಅಂತ ಹೇಳಿದರೆ, ಆ ಲಕ್ಷ್ಮಿಯನ್ನು ಭಗವಂತ ಎಷ್ಟು ಒಂದು ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿದರೆ, ತಾನು ಆ ಲಕ್ಷ್ಮೀದೇವಿ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಮತ್ತು ಪುನರುದ್ಭುತಳಾಗಿ ಬರ್ತಾಳೆ, ಲಕ್ಷ್ಮೀ ಭಗವಂತನ ವಕ್ಷೋ ನಿವಾಸಿನಿಯಾಗಿ ಯಾವತ್ತೂ ಕೂಡ ತನ್ನ ವಕ್ಷಸ್ಥಲೇ ಭಗವಂತ ಲಕ್ಷ್ಮಿಯನ್ನು ಇಟ್ಕೊಂಡು ಬಿಟ್ಟಿದ್ದಾನೆ ಅಂಥೇಳಿ. ಸೊ ಅದು ಲಕ್ಷ್ಮಿಯ ಪುನರುದ್ಭಾವ. ಸೊ ಆವಾಗಲೇ ಲಕ್ಷ್ಮಿ ಹುಟ್ಟಿ ಬಂದಿದ್ದಾಳು ಅನ್ನುವುದಲ್ಲ, ವಾದಿರಾಜ ಸ್ವಾಮಿಗಳು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಆ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿ ಹುಟ್ಟಿ ಬಂದಲೇ ಅವಳ ಕುತ್ತಿಗೆಯಲ್ಲಿ ಮಂಗಳಸೂತ್ರ ಆಲ್ರೆಡಿ ಇತ್ತು ಅಂತೇಳಿ. ಅಂದರೆ ಭಗವಂತ ಮತ್ತು ಒಂದು ನಟನ ಮಾಡ್ತಾ ಇದ್ದಾನೆ, ಮತ್ತು ತನ್ನ ಮಕ್ಕಳಂತೆ ಇರುವ ದೇವತೆಗಳೆಲ್ಲರಿಗೂ ತಮ್ಮ ವಿವಾಹ
ನೋಡುವ ಒಂದು ಅವಕಾಶವನ್ನು ಒದಗಿಸಿಕೊಡಬೇಕಂಥೇಳಿ ತನ್ನ ಪತ್ನಿಯಾದ ಲಕ್ಷ್ಮೀದೇವಿನ ಮತ್ತೂ ಮದುವೆ ಆಗ್ತಾನಷ್ಟೇ ಪರಮಾತ್ಮ. ಆದ್ದರಿಂದ ಲಕ್ಷ್ಮಿ ಪುನರುದ್ಭಾವವೇದಾಗಿದೆ. ಸೊ ಈ ವಿಧವಾಗಿ ಲಕ್ಷ್ಮಿಯನ್ನು ಭಗವಂತ ಅನುಗ್ರಹ ಮಾಡಿದ ರೀತಿ ತನ್ನ ವಕ್ಷಸ್ಥಳದಲ್ಲಿಯೇ ಲಕ್ಷ್ಮಿಯನ್ನು ಭಗವಂತ ಧಾರಣೆ ಮಾಡಿದ್ದಾನೆ ಅಂತೇಳಿ ಅಲ್ಲಿ ವರ್ಣನೆ ಬರುತ್ತೆ. ಈ ವಿಧವಾಗಿ ಅದು ಮೊದಲನೇ ಶ್ಲೋಕದಲ್ಲಿ ಲಕ್ಷ್ಮಿಯನ್ನು ಮೂರು ಪಾದಗಳಲ್ಲಿ ವರ್ಣನೆ ಮಾಡಿ ನಾಲ್ಕನೇ ಪಾದದಲ್ಲಿ ನಾರಾಯಣನ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ ಅದೇ ರೀತಿಯಲ್ಲಿ ಈ ಸ್ತೋತ್ರ ಎಲ್ಲ ಕೂಡ ಈ ಶ್ರೀ ಸ್ತುತಿ, ಇದಕ್ಕೆ ಶ್ರೀ ಸ್ತುತಿ ಅಂತ ಪ್ರಖ್ಯಾತಿ ಬಂದಿದೆ, ಲಕ್ಷ್ಮಿಯ ಸ್ತುತಿ. ಅದರ ಜೊತೆಯಲ್ಲಿ ನಾರಾಯಣನ ಸ್ತುತಿಯು, ಲಕ್ಷ್ಮೀನಾರಾಯಣರ ಸ್ತುತಿಯಾಗಿದೆ, ವರ ಲಕ್ಷ್ಮಿ ಇಬ್ಬರ ಸ್ತುತಿಯಾಗಿದೆ ಅಂಥೇಳಿ ಹೇಳ್ತಾ ಬ್ರಹ್ಮೇಶ ಶಕ್ರಿ ರವಿ ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿಶ್ವದತ್ಯ ಚಿಂತ್ಯ ಶ್ರೀ ತ್ರಿಟಾಕ್ಷ ಬಲವತ್ಯಜಿತಂ ನಮಾಮಿ. ಎಲ್ಲದಕ್ಕೂ ಶ್ರೀ ತ್ರಿಟಾಕ್ಷ ಬಲವತ್ಯಜಿತಂ ನಮಾಮಿ ಅನ್ನೋದು ನಾಲ್ಕನೇ ಪಾದವಾಗಿ ಬರುತ್ತೆ. ಲಕ್ಷ್ಮೀದೇವಿ ಯಾವ ಭಗವಂತನ ಕಡೆಗಣ್ಣ ನೋಟದಿಂದ ತಾನು ಈ ಮೇಲಿನ ಮೂರು ಪಾದದಲ್ಲಿ ಮಾಡುವ ಕಾರ್ಯಗಳನ್ನು ನಡೆಸುತ್ತಾ ಇದ್ದಾಳೋ ಅಂತಹ ನಾರಾಯಣನಿಗೆ ಲಕ್ಷ್ಮೀದೇವಿ ಸಹಿತವಾಗಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳುವಂತಹದ್ದು. ಬ್ರಹ್ಮದೇವರು, ಈಶಾ ಅಂದರೆ ರುದ್ರದೇವರು, ಶಕ್ರ ಅಂದರೆ ದೇವೇಂದ್ರನು, ಆಮೇಲೆ ರವಿ ಅಂದರೆ ಸೂರ್ಯ, ಧರ್ಮ ಅಂದರೆ ಯಮಧರ್ಮರಾಜ, ಶಶಾಂಕ ಅಂದರೆ ಚಂದ್ರದೇವರು, ಪೂರ್ವ ಮುಂತಾದಂತಹ ಅವರು, ಗೀರ್ವಾಣ ಸಂತತಿ, ಗೀರ್ವಾಣರು ಅಂದರೆ ದೇವತೆಗಳು, ಸಂತತಿ ಅಂದರೆ ಸಮೂಹ ಅಂತ ಅರ್ಥ, ಗಣ ಸಂತತಿ ಸಮೂಹ ಇವೆಲ್ಲ. ಸೊ ದೇವತಾ ಸಮೂಹ ಯಾರಿದ್ದಾರೋ ಅಂದರೆ ಇಲ್ಲ ಎಲ್ಲ ದೇವತೆಗಳಿಗೂ ಕೂಡ ಗೀರ್ವಾಣ ಸಂತತಿ ಇಯಂ ಯತ್ ಅಪಾಂಗ ಲೇಷಂ. ಈ ದೇವತೆಗಳ ಸಮೂಹ ಯಾವುದಿದೋ ಇಂಥ ಸಮೂಹ ಯಾವ ಲಕ್ಷ್ಮೀದೇವಿಯ ಅಪಾಂಗಲೇಶಂ ಅಂದರೆ ಕಡೆಗಣ್ಣಿನ ನೋಟದ ಒಂದು ಸ್ಮಾಲ್ ತುಣುಕು, ಕಡೆಗಣ್ಣ ನೋಟದ ದೃಷ್ಟಿ ಕೂಡ ಪೂರ್ತಿ ದೃಷ್ಟಿಯಲ್ಲ, ಸೈಡ್ ಗ್ಲಾನ್ಸ್ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬಟ್ ಊಹೆ ಮಾಡ್ಕೋಬಹುದು, ಎ ಫ್ರ್ಯಾಕ್ಷನ್ ಆಫ್ ದ ಸೈಡ್ ಗ್ಲಾನ್ಸ್ ಅಂತ ಹೇಳಿ ಹೇಳಬೇಕು. ಅಂತಹ ಒಂದು ಇದರಿಂದಲೋ ಯದಪಾಂಗ ಲೇಷಂ ಸ್ವಲ್ಪವನ್ನು ಆಶ್ರಯ ಮಾಡಿಕೊಂಡು ವಿಶ್ವ ವಿಜಯಂ ವಿಶ್ವದತಿ ಅಚಿಂತ್ಯ. ಸೊ ಭಗವಂತನ ಶಕ್ತಿ ಅಚಿಂತ್ಯ ಅದ್ಭುತ ಶಕ್ತಿ, ಲಕ್ಷ್ಮಿಗೂ ಕೂಡ ಅಂತಹ ಅಂದರೆ ಭಗವಂತನಿಗೆ ಸ್ವತಂತ್ರವಾದ ಅಚಿಂತ್ಯ ಅದ್ಭುತ ಶಕ್ತಿ ಇದೆ, ಭಗವಂತ ಅನುಗ್ರಹ ಮಾಡಿದಷ್ಟು ಅಚಿಂತ್ಯ ಶಕ್ತಿ ಲಕ್ಷ್ಮೀದೇವಿಗಿದೆ. ಅಂತಹ ಅಚಿಂತ್ಯ ಲಕ್ಷ್ಮೀದೇವಿಯ ಆ ಶಕ್ತಿಯಿಂದ ಈ ದೇವತೆಗಳೆಲ್ಲ ಕೂಡ ದೇವತಾ ಗಣಗಳು ಕೂಡ ವಿಶ್ವ ವಿಜಯಂ ವಿಶ್ವದತಿ, ವಿಶ್ವವಿಜಯ ಮಾಡುವುದಂತ ಹೇಳಿ ಈ ಪ್ರಪಂಚದಲ್ಲಿ ಲಕ್ಷ್ಮಿ ಇಷ್ಟು ವ್ಯಾಪಾರವನ್ನು ಮಾಡ್ತಾ ಇದ್ದಾಳೆ, ಲಕ್ಷ್ಮಿ ತಾನು ಮತ್ತು ಸ್ವಯಂ ತಾನು ಮಾಡ್ತಾ ಇಲ್ಲ ಅಂದರೆ ದೇವತೆಗಳ ಮೂಲಕವಾಗಿ ಇಲ್ಲ. ಇನ್ನು ನೋಡಿ, ಇದು ಈ ತಾರತಮ್ಯ ಜ್ಞಾನ ಅನ್ನೋದು ಬಹಳ ಮುಖ್ಯವಾದ ಅಂಶ. ಯಾಕಂತ ಹೇಳಿದರೆ ಇದು ನೋಡಲಿಕ್ಕೆ ಬಹಳ ಸುಲಭ ಅನಿಸುತ್ತೆ, ಅದರಲ್ಲಿ ಅದರಲ್ಲಿ ಸ್ವಲ್ಪ ಕಾಂಪ್ಲೆಕ್ಸಿಟಿ ಇದೆ. ಭಗವಂತ ಇದ್ದಾನೆ, ಅವನು ಲಕ್ಷ್ಮಿಯನ್ನು ನೇಮನ ಮಾಡ್ತಾ ಇದ್ದಾನೆ, ಲಕ್ಷ್ಮಿ ಬ್ರಹ್ಮದೇವರನ್ನು ಬ್ರಹ್ಮ ವಾಯುಗಳನ್ನು ಅವರು ಅವರ ಕಳಗಿರೋ ದೇವತೆಗಳನ್ನು ಇವರು ನೇಮನ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ಎಲ್ಲೋ ಕಳಗಿರುವವರು ಅವರನ್ನು ನೇಮನ ಮಾಡುವವರು ಇಲ್ಲಿ ಮೇಲಿರುವ ಒಬ್ಬರೇ ಮಾತ್ರನೇ ನೇಮನ ಮಾಡ್ತಾರೆ ಅಂದರೆ ಇಲ್ಲ, ಅವರನ್ನು ನೇಮನ ಮಾಡುವವರು ಮೇಲಿನವರು ನೇಮನ ಮಾಡ್ತಾರೆ ಹೌದು, ಆದರೆ ಆ ಮೇಲಿನವರ ಮೇಲಿನವರು ಇವರನ್ನು ಕೂಡ ಅಂದರೆ ನೀವು ಆ್ಯರೋಸ್ ಮಾಡಿದರೆ ಹೀಗೆ 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 ಮಲ್ಟಿಪಲ್ ಆ್ಯರೋಸ್ ಬರುತ್ತೆ. ನಾರಾಯಣ ಲಕ್ಷ್ಮಿಯನ್ನು ಮಾತ್ರ ನೇಮನ ಮಾಡುವುದು ಮಾತ್ರವಲ್ಲದೆ ಬ್ರಹ್ಮದೇವರನ್ನು ಲಕ್ಷ್ಮಿಯ ಮೂಲಕವಾಗಿ ನೇಮನ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಆಗಿಯೂ ನೇಮನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವ ವಾಯುಗಳು ಗರುಡಶೇಷ ರುದ್ರ ನೇಮನ ಮಾಡ್ತಾ ಇದ್ದಾರೆ ಅಂದರೆ ಗರುಡಶೇಷ ರುದ್ರರು ಬ್ರಹ್ಮವಾಯುಗಳು ನೇಮನ ಮಾಡ್ತಾ ಇದ್ದಾರೆ, ಲಕ್ಷ್ಮಿಯೂ ನೇಮನ ಮಾಡ್ತಾ ಇದ್ದಾರೆ ಗರುಡಶೇಷರು, ನಾರಾಯಣ ನೇಮನ ಮಾಡ್ತಾ ಇದ್ದಾನೆ, ನಾರಾಯಣ ಡೈರೆಕ್ಟ್ ಆಗಿ ನೇಮನ ಮಾಡ್ತಾ ಇದ್ದಾನೆ, ಲಕ್ಷ್ಮಿಯ ಮೂಲಕವಾಗಿ ನೇಮನ ಮಾಡ್ತಾ ಇದ್ದಾನೆ, ಬ್ರಹ್ಮವಾಯುಗಳ ಮೂಲಕವಾಗಿ ಗರುಡಶೇಷ ರುದ್ರ ನೇಮನ ಮಾಡ್ತಾ ಇದ್ದಾನೆ. ಇದು ಒಂದು ನಾಲ್ಕು ತಗೊಂಡ್ರೆ ಇಷ್ಟು ಕಾಂಪ್ಲಿಕೇಟ್ ಆಗುತ್ತೆ, ಇಮ್ಯಾಜಿನ್ ಇದು ಮೀನ್ ಮಲ್ಟಿಪಲ್ ಲೇಯರ್ಸ್ನಲ್ಲಿ ಹೋದಾಗ ಇಟ್ ಗೆಟ್ಸ್ ಇನ್ ಟು ಎನ್ ಇನ್ಫೈನೈಟ್ ಕಾಂಬಿನೇಷನ್ಸ್. ಸೊ ಭಗವಂತ ತಾನು ಸ್ವಯಂ ಮಾಡಿದರೆ ಸುಲಭವಾಗಿಬಿಡುತ್ತೇನೋ, ಇಷ್ಟಿಷ್ಟು ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಇಟ್ಟು ಮಾಡಬೇಕಂದ್ರೆ ಭಗವಂತನ ಇನ್ನೂ ಕಾಂಪ್ಲೆಕ್ಸ್ ಆಗುತ್ತಲ್ವ, ಅಂದರೆ ಅವನಿಗೆ ಕಾಂಪ್ಲೆಕ್ಸ್ ಇಂಪ್ಲೆಕ್ಸ್ ಕ್ವಶ್ಚನೇ ಇಲ್ಲ, ಅವನಿಗೆಲ್ಲವೂ ಸರಳವೇ. ಆದ್ದರಿಂದ ಭಗವಂತ ಈ ವಿಧವಾಗಿ ಮಾಡುವುದು ಯಾಕೆ, ಲಕ್ಷ್ಮಿಯು ದೇವತೆಗಳ ಬ್ರಹ್ಮಾದಿ ದೇವತೆಗಳು ಇಷ್ಟು ದೇವತಾಗಣಗಳ ಮೂಲಕವಾಗಿ ವಿಶ್ವದ ವಿಜಯವನ್ನು ಮಾಡುವುದು ಯಾಕೆ ಅಂತ ಹೇಳಿದರೆ ಅವ ಎಲ್ಲರ ಸಾಧನೆಯೂ ಆಗಬೇಕು. ತಾನೇ ಎಲ್ಲ ಸ್ವಯಂ ಮಾಡಿದರೆ ಮಿಕ್ಕವರ ಸಾಧನೆಯಾಗಿ ನಡೆಯುತ್ತೆ, ಅವರ ಸಾಧನೆ ಯಾವಾಗತ್ತೆ, ಅವರೆಲ್ಲರೂ ಕೂಡ ನಾವು ಸ್ವಯಂ ಮಾಡ್ತಾ ಇಲ್ಲ, ನಮ್ಮ ಮೇಲಿನವರು ನಮ್ಮನ್ನು ಮಾಡಿಸ್ತಾ ಇದ್ದಾರೆ ಅನ್ನುವ ತಿಳುವಳಿಕೆಯಿಂದ ಅವರು ಮಾಡಿದಾಗ ಅದಕ್ಕೆ ಅವರಿಗೆ ಸಾಧನವಾಗುತ್ತೆ. ಅಂತಹ ಜ್ಞಾನ ಅವರಿಗೆಲ್ಲರಿಗೂ ಇದೆ. ಅದಕ್ಕೆ ನಾವು ಕೂಡ ಸಾಧನೆ ಮಾಡಬೇಕು, ಸಾಧನೆ ಮಾಡಬೇಕು. ನಾವು ಮಾಡುವ ಸಾಧನೆ ಏನು, ನಾನು ಸ್ವತಂತ್ರನಲ್ಲ,
ನನ್ನ ಮೇಲೆ ಇಷ್ಟು ಅನೇಕ ಮಂದಿ ದೇವತೆಗಳಿದ್ದಾರೆ, ಅಷ್ಟ ಜನರ ಒಡೆತನಕ್ಕೆ ಒಳಗಾಗಿರುವ ನಾನು ಸ್ವತಂತ್ರನೆಲ್ಲಿಂದ ಬರುವುದು, ಇವರೆಲ್ಲರೂ ನನ್ನಿಂದ ಇಷ್ಟು ಕಾರ್ಯಗಳನ್ನು ಮಾಡಿಸುತ್ತಾ ಇದ್ದಾರೆ ಅನ್ನುವ ಅರಿವು ತಿಳಿವು ನಮಗೆ ನಿತ್ಯ ಯಾವಾಗಲೂ ಜೀವನದಲ್ಲಿ ಬರ್ತಾ ಇದ್ದರೆ, ಆ ಜ್ಞಾನದಿಂದ ನಾವು ವರ್ತಿಸಿದರೆ, ನಮಗೆ ಸ್ವಾತಂತ್ರ್ಯವಿಲ್ಲ ಅನ್ನುವ ಪರಿಪಕ್ವತೆ ಬಂದರೆ ಅದು ಸಾಧನೆ ಆಗುತ್ತೆ. ಸೊ ಇಂತಹ ಭಗವಂತನ ಮಹಿಮಾ ಸ್ವರೂಪವನ್ನು ತಿಳಿಯುವ ಬಗೆಯನ್ನು ನಾವು ಅರ್ಥ ಮಾಡಿಕೊಂಡು ಆ ಮಾರ್ಗದಲ್ಲಿ ಪ್ರಯಾಣ ಮಾಡುವುದೇ ನಮ್ಮ ಸಾಧನೆ ಆಗಿದೆ. ಆ ಸಾಧನೆಗೆ ಅನುಕೂಲವಾಗುವಂತೆ ಈ ಸ್ತೋತ್ರಗಳು ಹೊರಟಿವೆ. ಈ ಸ್ತೋತ್ರಗಳು ಸುಮ್ಮನೆ ಹೊಗಳುಕ್ಕೆ ಪ್ರೇಸಿಂಗ್ ಫ್ಲ್ಯಾಟ್ರಿ ಸ್ತೋತ್ರ ಅಲ್ಲ, ಅಲ್ಲಿ ನಮಗೆ ವಿಶೇಷವಾದ ಜ್ಞಾನ ಅಂಶಗಳನ್ನು ಕೊಡುತ್ತೆ. ಸೊ ಈ ವಿಧವಾಗಿ ಎಲ್ಲ ದೇವತೆಗಳ ಮೂಲಕವಾಗಿಯೂ ಲಕ್ಷ್ಮೀದೇವಿ ವಿಶ್ವದ ವಿಜಯವನ್ನು ಮಾಡ ಅಂದರೆ ವಿಶ್ವದಲ್ಲಿ ಇರುವ ಸಮಸ್ತ ವ್ಯಾಪಾರಗಳನ್ನು ಲಕ್ಷ್ಮಿ ಮಾಡಿಸುತ್ತಾ ಇದ್ದಾಳೆ. ಅಂತಹ ಲಕ್ಷ್ಮೀದೇವಿಯ ಸಾಮರ್ಥ್ಯವೂ ಕೂಡ ಭಗವಂತನ ಕಡೆಗಣ್ಣ ನೋಟಿನ ದೃಷ್ಟಿಯ ಒಂದು ಲೇಷ ಮಾತ್ರದಿಂದ ಆಗತ್ತೆ. ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ, ಯಾವ ಭಗವಂತನ ಕಟಾಕ್ಷದಿಂದ ಬಲವನ್ನು ಪಡೆದಿದ್ದಾಳೋ ಅಂತಹ ಅಜಿತ ನಾಮಕ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ವಿಧವಾಗಿ ಈ ಎರಡು ಪದ್ಯಗಳನ್ನು ಇವತ್ತು ನೋಡಿದ್ದೀವಿ. ಸೊ ಇನ್ನು ಮಿಕ್ಕ ಪದ್ಯಗಳನ್ನು ಆಮೇಲೆ ಯಾವಾಗ ನೋಡೋಣ. ಸೊ ಈ ವಿಧವಾಗಿ ಈ ಲಕ್ಷ್ಮೀನಾರಾಯಣರ ಸ್ಮರಣೆಯನ್ನು ಈ ಇವತ್ತಿನ ದಿನ ಇಲ್ಲಿ ರವಿ ಭಾರತಿ ಅವರ ಮನೆಯಲ್ಲಿ ನಾವು ಒಂದು ಸ್ಮರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಒದಗಿ ಬಂತು. ಇದಕ್ಕೆ ಶ್ರೀಕೃಷ್ಣಾರ್ಪಣ ಮಸ್ತ ಅಂತ ಹೇಳ್ತಾ ನಾರಾಯಣ ಸಮರ್ಪಣೆ ಮಾಡ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾರಾಯಣ.